ರಾಜ್ಯ ಸರ್ಕಾರ ಆರ್ಥಿಕವಾಗಿ ಎಷ್ಟು ದಾರಿದ್ರ್ಯದ ಪರಿಸ್ಥಿತಿಗೆ ಬಂದು ನಿಂತಿದ್ದಂತ ಹೇಳಿದರೆ, ಹಬ್ಬಕ ಉತ್ಸವಕ್ಕೆ ಪ್ರತಿ ವರ್ಷವೂ ಕೂಡ 2008 ಫಸ್ಟ್ 25 ಲಕ್ಷ, ತದನಂತರ ಪ್ರತಿಯೊಂದು ಸರ್ಕಾರ ಪ್ರತಿಯೊಂದು ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ 5-5 ಲಕ್ಷ ಜಾಸ್ತಿ ಮಾಡಿಕೊಂಡು ಬಂದು, ಕೊನೆಗೆ ಸಿದ್ದರಾಮಯ್ಯ ಸಹ 18 ಇದ್ದಾಗ ಸುಮಾರು 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಯಿತು. ಅದರಲ್ಲಿ 30 ಲಕ್ಷ ರೂಪಾಯಿ ಜಿಲ್ಲಾ ಮಟ್ಟದ ಹಬ್ಬಕ್ಕೋತ್ಸವ ಮತ್ತು ಬೆಂಗಳೂರಿನೊಂದು ರಾಜ್ಯ ಮಟ್ಟ, ಬೆಂಗಳೂರು ಅಥವಾ ಮೈಸೂರಲ್ಲಿ ಒಂದು, ಅದೇ ಡೆಲ್ಲಿಯಲ್ಲೊಂದು ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ಬಂದಿದ್ದೆವು. ಈ ಸಲ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಇದು ಬಹಳಷ್ಟು ಅದ್ದೂರಿಯಲ್ಲಿ ನಡೀಬಹುದು, ವಿಶೇಷ ಹೆಚ್ಚಿನ ಅನುದಾನ ಬರಬಹುದು, ಅಲ್ಲಲ್ಲಿ ಆ ಉತ್ಸಾಹ ಈ ಉತ್ಸಾಹ ಸ್ಥಳೀಯ ಮಟ್ಟದಲ್ಲಿ ಮಾಡುವ ರೀತಿಯಲ್ಲಿ ಆಗಬಹುದು ಎಂಬ ಆಲೋಚನೆ ಇದ್ದಾಗ, ಈ ಸಲದ ಹಬ್ಬಕ್ಕೋತ್ಸವಕ್ಕೆ ಬರೀ 10 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಇದು ಸರ್ಕ ದಾರಿದ್ರ್ಯ ಎಂದು ನಮ್ಗೆ ಇವತ್ತು ಕಾಣಿಸುತ್ತದೆ. ಇದು ಬಹುಶಃ ಈ ದೇಶದ ಮತ್ತು ಈ ದೇಶಕ್ಕಾಗಿ ತ್ಯಾಗ ಮಾಡಿದಂತಹ ಆ ಒಂದು ವೀರ ರಾಣಿಯವರು ಯಾರಿದ್ದಾರೆ ಅಥವಾ ನಮ್ಮ ದೇಶದ ಬ್ರಿಟಿಷರ ಮತ್ತು ವಿದೇಶ ಹೋರಾಟ ಮಾಡಿದಂತಹ ಆ ರಾಜ ಇರಲಿ, ಅವತ್ತಿನ ಆಡಳಿತದಲ್ಲಿ ಎಲ್ಲರೂ ದೊಡ್ಡ ಮಟ್ಟದ ಅವಮಾನ. ಯಾವುದೇ ಒಂದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಸಮರ್ಪಕವಾದ ಆಡಳಿತ ಮತ್ತು ವ್ಯವಸ್ಥೆ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅದು ಬಹುಶಃ ನಾನು ಹೇಳ್ಬೇಕಾದ್ರೆ, ನಾನು ಭಾರತ ಸರ್ಕಾರ ಕೂಡ ಹೇಳಿದ್ದೆ, ಇನ್ನೂ ಕೂಡ ಇವರಿಗೆ ಒಂದು ಬಿಪಿಎಲ್ ಕಾರ್ಡ್ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಇಲ್ಲ. ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಆಕ್ಸಿಡೆಂಟ್ ಏನು ಹೆಚ್ಚು ಕಮ್ಮಿ ಆದರೂ ಕೂಡ ತುರ್ತು ವಾಹನ 20 ನಿಮಿಷದ ಒಳಗಡೆ ಬಂದು ಮುಟ್ಟಬೇಕಂತ ಹೇಳಿ ನಾವು 108 ಆಂಬ್ಯುಲೆನ್ಸ್ ಮಾಡಿ ಸುಮಾರು 800 ಆಂಬ್ಯುಲೆನ್ಸ್ ನಾವು ಮಾಡಿದರೆ, ತದ ನಂತರ ಅದರ ಮೇಂಟೆನೆನ್ಸ್ ಇಲ್ಲ, ಹೊಸತಾದ ಆಂಬ್ಯುಲೆನ್ಸ್ ತೆಕ್ಕೊಳ್ಳಲಿಲ್ಲ, ಕಡೆಗೆ ಸಿಸ್ಟಮೇ ಇಲ್ಲ, ಇದ್ದಂತ ಆಂಬ್ಯುಲೆನ್ಸ್ಗೆ ಡ್ರೈವರೇ ಇಲ್ಲ. ಯಾಕೆ ಬಿಜೆಪಿ ಬಂದಾಗ ಯಾಕೆ ಸಮಸ್ಯೆ? ಕಾಂಗ್ರೆಸ್ ಸರ್ಕಾರವಿದ್ದಾಗ ಜನರಿಗೆ ಬೇಕಾಗುವಂತ ಈ ಅಗತ್ಯ ಇರುವಂತಹ ಸೇವೆಗಳು ಯಾವುದೇ ಸಮಸ್ಯೆ ಇರಲಿಲ್ಲಲ್ಲ. ಸಣ್ಣ ಪುಟ್ಟ 20 ನಿಮಿಷ ಬಿಟ್ಟು 25 ನಿಮಿಷ ಆದ್ರೆ ನಾವೇ ಎಂಕ್ವೈರಿ ಆಗ್ತಿದ್ದೇವೆ, ಈ ತಾರೀಕು ಇಷ್ಟು ಗಂಟೆಗೆ ಇಲ್ಲಿಂದ ಕಾಲ್ ಬಂದಿದೆ, ಹಾಗೆ ನಂಗೆ ಹೆಚ್ಚು ಕಮ್ಮಿ ಆಗಿದೆ ಅಂತ. ಈಗ ಗಂಟೆ ಗಂಟೆ ಜನ 108 ಮರೆತೇ ಬಿಟ್ಟಿದ್ದಾರೆ, ಫೋನ್ ಮಾಡಿದ್ರೆ ಮರೆತು ಬಿಟ್ಟಿದ್ದಾರೆ. ಈಗ ಎರಡು ಕೋವಿಡ್ ಆಯ್ತು, ಮೂರನೇ ಕೋವಿಡ್ ಬರ್ತಾ ಇದೆ. ಜನರಿಗೆ ನೀವು ಮಾಸ್ಕ್ ಹಾಕಿ ಅದ ಇದನ್ನೇ ಹೇಳುವುದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ ಇವರು ಏನ್ ಮಾಡಿದ್ದಾರೆ? ಈಗ 3 ಕೋವಿಡ್ ಅಲ್ಲಿ 1 ಆಂಬ್ಯುಲೆನ್ಸ್ ಅವರು ಪರ್ಚೇಸ್ ಮಾಡಿದಾರ ಜನರಿಗೆ ಬೇಕಾಗಿ? ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಆಸ್ಪತ್ರೆ ಆಕ್ಸಿಜನ್ ಪ್ಲಾಂಟ್ ಹಾಕಿದ್ದಾರೆ. ಒಮ್ಮೆ ನೀವು ಹೋಗಿ ಇವರು ಹಾಕಿದ ಆಕ್ಸಿಜನ್ ಪ್ಲಾಂಟ್, ನೆಕ್ಸ್ಟ್ ಇಟ್ ವಿಲ್ ಬಿ ಒನ್ ಮೋರ್ ವಾಟರ್ ಇದು ಆರೋ ಪ್ಲಾಂಟ್, ಸ್ಕ್ರಾಪ್ ಇಡೋದು ಆರೋ ಪ್ಲಾಂಟ್, ಅಲ್ಲಿ ನೀರಿನ ಘಟಕ ಮಾಡಿ ಅದು ಸುಟ್ಟಿಡ್ತಾ ಇದೆ. ಇದು ಎರಡನೇ ನೀರಿನ ಘಟಕವಾದ ಪರಿಸ್ಥಿತಿ ಆಗ್ತದೆ. ಈಗ ಹಾಕಿ 1.5 ವರ್ಷ ಆದರೂ ಕೂಡ ಒಮ್ಮೆ ಕೂಡ ಅದನ್ನು ಆನ್ ಮಾಡಲಿಲ್ಲ. ಅದರ ಕ್ವಾಲಿಟಿ ಏನು, ಸರಿ ಉಂಟಾ ಇಲ್ವಾ, ಎಷ್ಟು ಪರ್ಸೆಂಟ್ ಜನ ನಾನು ಅಡ್ಮಿಟ್ ಆದ್ರೆ ಅವನಿಗೆ ಆಕ್ಸಿಜನ್ ಕೊಡ್ಬೋದಾ ಇಲ್ವಾ ಅಂತೇಳಿ ಏನು ಕೂಡ ಅದರಲ್ಲಿ ಕ್ಲಾರಿಟಿ ತಗೊಳ್ಳಿಲ್ಲ. ಒಂದೇ ಒಂದು ಟೆಕ್ನಿಷಿಯನ್ ಟ್ರೈನ್ ಮಾಡಿ ಅದಕ್ಕೆ ಹಾಕ್ಲಿಲ್ಲ. ಮತ್ತೆ ಎಂತ ಯಾಕೆ ಮಾಡ್ತೀರಿ? ಯಾರಿಗೆ ನೀವು ದುಡ್ಡು ಕೊಡ್ಲಿಕ್ಕೆ ಬೇಕು ಹಿಂಗೆ ಮಾಡಿದ್ದೀರಿ? ನಿಮ್ಮ ಉದ್ದೇಶ ಏನು? ಬರೀ 1 ಕೋಟಿ ಒಂದು ಕಡೆ ಹಾಕಿ ನಿಮ್ಮ ಪ್ರಾಬ್ಲಮ್ ಏನು? ಎಷ್ಟೋ ಯುವಕರದ್ದು ಐಟಿ ಕಲಿತು
ಇವತ್ತು ಕೆಲಸ ಇಲ್ಲದೆ ಕಾಯ್ತಿದ್ದಾರೆ. ನಿಮ್ಗೆ ಯಾಕೆ ಅವ್ರು ತರ್ಲಿಕ್ಕೆ ಆಗುದಿಲ್ಲ? ಅವ್ರು ಯಾಕೆ ಉದ್ಯೋಗ ಕೊಡ್ಲಿಕ್ಕೆ ಆಗುದಿಲ್ಲ? ನಿಮ್ಮಲ್ಲಿ ಸಂಬಳ ಕೊಡ್ಲಿಕ್ಕೆ, ವೇತನ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಒಂದೊಂದು ಕೋಟಿ ಖರ್ಚು ಮಾಡಿದೆ ಯಾಕೆ? ಇವತ್ತು ವೆಟರನರಿ ಆಂಬ್ಯುಲೆನ್ಸ್ ಪರ್ಚೇಸ್ ಮಾಡಿದ್ದಾರೆ, ಒಮ್ಮೆ ಅದನ್ನು ನೋಡಿ, ಅಲ್ಲಿ ಪೂರ್ವದಲ್ಲಿದೆ ನೋಡಿ. ಯಾವ ಕಂಪನಿ ನಾವು ಅಂಜೂರ್ ರೆಡ್ಡಿಗೆ ಬೇಡ, ಇದೊಂದು ಆಂಬ್ಯುಲೆನ್ಸ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಇದು ಲಾಂಗ್ ಟರ್ಮ್ ಬರುದಿಲ್ಲ ಅಂತ ನಮ್ಮ ಸರ್ಕಾರ ರಿಜೆಕ್ಟ್ ಮಾಡಿದ್ದ, ಅದೇ ಕಂಪನಿಗೆ ಇವರು ವೆಟರ್ನರಿ ಮೊಬೈಲ್ಗೆ ಇವತ್ತು ಆಂಬ್ಯುಲೆನ್ಸ್ ತಗೊಂಡಿದ್ದಾರೆ. ಆಂಬ್ಯುಲೆನ್ಸ್ ತಗೊಂಡು ಬಂದು ಒಂದು ಕ್ಷೇತ್ರಕ್ಕೆ ಒಂದು ಅಂತೆ, ಒಂದೇ ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ, ಒಂದು ಡ್ರೈವರ್ ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ. ಮತ್ತೆ ಯಾಕೆ ನೀವು ಅಲ್ಲಿ ತೂಕಿಡ್ಲಿಕ್ಕಿದ್ದಲ್ಲಿ ಗ್ರೌಂಡ್ ಅಲ್ಲಿ ಆಂಬ್ಯುಲೆನ್ಸ್? ಯಾಕೆ ಯಾರಿಗೆ ಬೇಕಾಗಿ ಆಂಬ್ಯುಲೆನ್ಸ್ ಆಗಿ ಎಲ್ಲ ವೆಹಿಕಲ್ ಗಳ ನೀವು ದುಡ್ಡು ಕೂಡ ತಗೊಳ್ತಿರಲ್ಲ, ಯಾರಿಗೆ ಬೇಕಾಗಿ ತಗೊಂಡು? ಇವರ ಭ್ರಷ್ಟಾಚಾರ ಯುದ್ಧ ಇದ್ದಾರೆ. ನಾವು ಯಾವ್ದೊಂದು ಒಂದಾದ್ರದ್ದು ಹೈಲೈಟ್ ಮಾಡುವುದು ಯಾವ್ದನ್ನ ತೆಗೆಯುವ ಅಂತ ಆಗಿದೆ ನೋಡು, ಒಂದು ಕೂಡ ಸರಿಯಿಲ್ಲ. ಆದ ಕಾರಣ ಗೋಗಲ ಬಗ್ಗೆ ಬಾರಿ ಮಾತಾಡ್ತಿದ್ದವರು, ಇವರು ಇದರ ಹೆಸರಲ್ಲಿ ನಾವು ಸೇವೆ ಕೊಡ್ತಿದ್ದ ಹೆಸರಲ್ಲಿ ಇವತ್ತು ರೂಢಿ ಹೊಡಿತಾ ಇದ್ದಾರೆ. ಏನಾಗಿದೆ ಇವತ್ತು ಮೋರ್ ದೆನ್ ಯಾರೆಲ್ಲ ರಿಟೈರ್ಡ್ ಆಗಿದ್ದಾರೆ ವೆಟರ್ನರಿ ಡಾಕ್ಟರ್, ಒಂದು ಕೂಡ ಹೊಸ ಅಪಾಯಿಂಟ್ಮೆಂಟ್ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಕಳೆದ 2 ವರ್ಷದ ಬಿಲ್ಡಿಂಗ್ ಕಟ್ಟಿದ್ದೇನೆ, 3 ಒಟ್ಟಿಗೆ ಹೊಸ 3 ಗ್ರಾಮಕ್ಕೆ. ಅಲ್ಲಿ ಒಬ್ಬ ಡಾಕ್ಟರ್ ಬರುವುದಿಲ್ಲ, ಒಬ್ಬ ಇದಿಲ್ಲ ಡಾಕ್ಟರ್, ಒಂದು ಸ್ಟಾಫ್ ಇಲ್ಲ. ನಿಮ್ಮ ಮಾಧ್ಯಮ ಮತ್ತು ನಿಮ್ಮ ಪಿತ್ರ ನಾವು ನೋಡಿದ್ದೇವೆ, 21,000 ಹಸುಗಳು ಸಾವನ್ನಪ್ಪಿತ್ತು. ಯಾಕೆಂತ ಹೇಳಿದ್ರೆ ಇವರು ರೈಟ್ ಟೈಮ್ ಅಲ್ಲಿ ಆ ಲಂಪ್ ಮತ್ತು ಆ ಡಿಸೀಸ್ಗೆ ಇವರು ಇಂಜೆಕ್ಷನ್ಸ್ ಕೊಡಲಿಲ್ಲ, ಇನ್ನೂ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಮೊನ್ನೆ ನಾವು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡುವಾಗ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ನಾವು ಹಸುಗಳ ಆ ಸೆನ್ಸಸ್ ತಗೊಂಡಾಗ 2018ಗೆ ಮತ್ತು ಈಗಕ್ಕೆ 14 ಲಕ್ಷ ವ್ಯತ್ಯಾಸ ಇದೆ. ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಕೇಳಿದ್ರು, ಆಯ್ತಪ್ಪ ನಿಮ್ಮ ಸರ್ಕಾರ ಮುಂದೆ ಎಲ್ಲಿ ಹೋಗಿದೆ ಹಿಂದೆ ಹೋಗಿ? ಅವ್ರು ಉತ್ತರ ಕೊಡುವಂತ ಪರಿಸ್ಥಿತಿಯಲ್ಲಿ ಅಂತ. ಇವತ್ತು ಹೈನುಗಾರಿಕೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ದಿವಸಕ್ಕೆ 8 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಕೃಷಿಕರು ಮತ್ತು ರೈತರು ಮಾಡ್ತಿದ್ರು. ಈಗ ಅದು ಈಗ 7,20,000 ಬಂದು ಬಿಟ್ಟಿದೆ. ಸೊ ಪರ್ ಡೇ ದ ಮಿಲ್ಕ್ ಪ್ರೊಡಕ್ಷನ್ ಇಸ್ ರೆಡ್ಯೂಸ್ಡ್. ಇದು ಸರ್ಕಾರದ ಅಧಿಕೃತವಾದ ಮಾಹಿತಿ ಪ್ರಕಾರ. ಸೊ 1,80,000 ಲೀಟರ್ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಇವರ ಕೊಡುಗೆ ಇವರು ಸಂತತಿ ಅವರು ಜಾಸ್ತಿ ಮಾಡ್ಲಿಕ್ಕೆ ಏನು ಕೂಡ ಮಾಡಲಿಲ್ಲ. ಭಾವನಾತ್ಮಕವಾದ ವಿಚಾರ ಇಟ್ಟುಕೊಂಡು ಇವತ್ತು ಇವತ್ತು ಪ್ಲಾನ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಕಾಲೇಜ್ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ಕಾಲೇಜ್ ಯುವಕರು ಅವ್ರ ಬಹುಶಃ ಇಂಜಿನಿಯರ್ ಕಲ್ತರು ಕೂಡ ಹೋಟೆಲ್ ಅಲ್ಲಿ ಕೆಲಸಕ್ಕೆ ಸೇರುವಂತ ಪರಿಸ್ಥಿತಿ ಆಗಿದೆ. ತಂದೆ ತಾಯಿ ಬಿಟ್ಟು ದೂರಕ್ಕೆ ಹೋಗುವಂತ ಪರಿಸ್ಥಿತಿ ಆಗಿದೆ. ಗ್ಯಾಸ್ ರೇಟ್ ದಿನ ದಿನ ಯಾರು ಕೇಳಲಿಕ್ಕೆ ಇದೆ? ಏನಿದು ಇದು ಸರ್ಕಾರ ಇಲ್ಲ, ಯಾರು ಬೇಕಾಗಿ ಮಾಡಿಕೊಂಡು ಹೋಗುದ? KSRTCಯಲ್ಲಿ ಡ್ರೈವರೇ ಇಲ್ಲ, ಬಸ್ ಬಿಡಿ ಇದ್ದ ಬಸ್ಸಿಗೆ, ಹೊಸ ಬಸ್ ಬಿಡಿ ಇವ್ರ ಕತೆ, ಇದ್ದ ಬಸ್ಸಿಗೆ ಇವರಿಗೆ ಡ್ರೈವರ್ ಟೇಬಲ್ಗೆ ಆಗುದು. ಆದ ಕಾರಣ ಎಲ್ಲ ಈ ಜನಸಾಮಾನ್ಯರ ವಿರೋಧಿ ಮತ್ತು ಜನರ ಬಗ್ಗೆ ಕಾಳಗಿಲ್ಲದಂತ ಮಾನವೀಯತೆ ಒಂದು ಸರ್ಕಾರ ಇದೆ. ಇದರ ದೊಡ್ಡ ಮಟ್ಟದ ಜನಜಾಗೃತಿ ಮೂಡಿಸಲಿಕ್ಕೆ ಬೇಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ನಮ್ಮ ಹರೇಕರ ಕಡವಿನ ಬಳಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಾಳೆ ಸಂಜೆ
ಮಾತಾಡಿದ್ದಾರೆ. ಅವ್ರ ಜೊತೆ ಬಿ ಕೆ ಪ್ರಸಾದ್ ಅವರು, ರೋಜ್ ಜಾನ್ ಅವರು, ಮಧು ಬಂಗಾರಪ್ಪ, ಮತ್ತು ನಮ್ಮ ಜಿಲ್ಲೆಯ ನಾಯಕರುಗಳಾಗಿರುವಂತಹ ಮಂಜುನಾಥ್ ಭಂಡಾರಿ, ಹರೀಶ್ ಕುಮಾರ್, ಕಮಲಕ್ಷಿ, ಉಭಯ ಚಂದ್ರಶೇಖರ್, ಶಕುಂದರ್ ಶೆಟ್ಟಿ, ಮೈದಿನ್ ಬಾಬಾ, ವಿನಾಯಕ್ ಅಲ್ಲಿ, ಮಮತಾ ಅಲ್ಲಿ, ಮಿತುಲ್ ರಾಯ್, ವಿನಯ್ ಕುಮಾರ್ ಸೋಕೆ ಮುಂತಾದ ಐವಂಡಿ ಸುರಜಿಯವರು ಮುಂತಾದ ಜಿಲ್ಲಾ ಕೆಲವರು ಕೂಡ ಭಾಗವಹಿಸ್ತಾರೆ. ಅದಕ್ಕನ್ನ ತಾವೆಲ್ಲರೂ ಕೂಡ ಬರಬೇಕಾದ ಇಲ್ಲಿಗೆ ಸಂಜೆ 5 ಗಂಟೆಗೆ ಹರೇಕಲ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಹರೇಕಲ ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಮಾದರಿಯ ಗ್ರಾಮ ಪಂಚಾಯತ್ ಕಟ್ಟಡ ಕಟ್ಟಿದೆ, ಅದರೊಂದು ವೀಕ್ಷಣೆ ಮಾಡಿ ಅದರ ಮೇಲೆ ಸಭಾಂಗವನ್ನು ಉದ್ಘಾಟನೆ ಮಾಡಿದ್ದಾರೆ. ಹರೇಕಲ ಗ್ರಾಮದಲ್ಲಿ ಪಿಪಿಪಿ ಮಾಡೋದು ಮಾದರಿಯಾಗಿ ಅಲ್ಲಿ ಒಂದು ಹೆಲ್ತ್ ಹರೇಕಲ ಹೆಲ್ತ್ ಸೆಂಟರ್ ಅಲ್ಲಿ ನಿರ್ಮಾಣ ಆಗ್ತಿದೆ, ಅದನ್ನು ಬಹುಶಃ ಒಂದು ನೋಡ್ಲಿಕ್ಕಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ತದನಂತರ ಸಾರ್ವಜನಿಕ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅದಲ್ಲದೆ ಬಹುಶಃ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನಮಗೆ ಮಂಜೂರು ಮಾಡಿದಂತಹ ಹರೇಕಲ ಮತ್ತು ಅಡ್ಯ ಡ್ಯಾಮ್ ಅನ್ನು ಕೂಡ ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಸರ್ಕಾರಿ ಪ್ರೋಗ್ರಾಮ್ ಯಾವುದು ಇದು? ಸರ್ಕಾರದ ಪ್ರೋಗ್ರಾಮ್ ಅಲ್ಲ, ಉದ್ಘಾಟನೆ ಯಾವ್ದಿಲ್ಲ, ಚುನಾವಣಾ ಪ್ರಚಾರ. ಯಾವುದು ಚುನಾವಣಾ ಪ್ರಚಾರಕ್ಕೆ ನಿಮ್ಮ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ? ಚುನಾವಣೆ 5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಪ್ರಚಾರ. ಇದು ಕೊನೆ ಅಂತ ಹೇಳ್ಬೋದು. ಈಗ ಇಲ್ಲೇ ನರೇಂದ್ರ ಕುಮಾರ್ ಪರ್ಟಿಕ್ಯುಲರ್ ಆಗಿ ಉಳ್ಳಾಲ ರಸ್ತೆ ಗುಂತ ಮತ್ತೆ ರಸ್ತೆ ಮುಚ್ಚುವಂತದ್ದು ಮತ್ತೆ ಚರಂಡಿ ದೊಡ್ಡ ವಿಷಯಗಳು ಮಾಡಿದೀರಾ? ಅಲ್ಲ, ಒಂದರ್ಥ ಏನಂತೇಳಿದ್ರೆ ರಸ್ತೆ ಗುಂಡಿ ಚರಂಡಿ ಬಗ್ಗೆ ಆಲೋಚನೆ ಮಾಡಬೇಡಿ ಅಂತ ಹೇಳಿ ಭಾವನಾತ್ಮಕ ವಿಚಾರ ತಂದಿದ್ರೆ ರಸ್ತೆ ಗುಂಡಿ ಚರಂಡಿ ಮತ್ತು ಅಭಿವೃದ್ಧಿ ಕೆಲಸ ಮಾಡುವಂತ ಅರ್ಹತೆ ಮತ್ತು ಯೋಗ್ಯತೆ ಇವರಿಗೆ ಇಲ್ಲ, ಇವರಿಗೆ ಅರ್ಹತೆ ಇಲ್ಲಲ್ಲ ಇದರ ಬಗ್ಗೆ, ಮತ್ತೆ ಅದು ಮಾಡುವ ಯೋಗ್ಯತೆ ಕೂಡ ಇಲ್ಲ, ಇವರು ಮಾಡ್ಲಿಕ್ಕೆ ಆಗಲಿಲ್ಲ. ನಂತರ ವರ್ಷದಲ್ಲಿ ಅಧಿಕಾರಕ್ಕೆ ಬಂದಾಗ ನಿಮ್ಮೆಲ್ಲ ಪ್ರಶ್ನೆ ಮಾಡಿ ತಗೊಳ್ಬೇಕಿಲ್ಲ ನೆಟ್ಟಿಗೆ ಹೋಗಿ ಬಂದಾಗ ಏನೆಲ್ಲ ಹೇಳಿದ್ದಾರೆ ಚಿಕ್ಕಮಗಳೂರನ್ನು ಏನು ಮಾಡ್ತೇವಂತೆ. ಸುರಂಗ ಮಾರ್ಗ ಹೋಯ್ತೀಗ ಶಿರಾಡಿ ಮತ್ತು ಬೆಂಗಳೂರು, ಅದ ಕತೆ ಮುಗೀತು. ದೊಡ್ಡ ಕೆಲಸ ಬಿಡಿ, ಸಣ್ಣ ನಾವು ಕುಚ್ಚಲಕ್ಕಿ ತರ್ತೇವೆ, ಕುಚ್ಚಲಕ್ಕಿ ತರ್ತೇವೆ ಜನರಿಗೆ ಊಟ ಮಾಡುವ ಅನ್ನದಲ್ಲಿ. ಇವರು ಆಗಾಗ ಬೆಂಗಳೂರಿಗೆ ಹೋಗುದು, ಮುಖ್ಯಮಂತ್ರಿಗೆ ಮನವಿ ಕೊಡುವುದು, ನಿಮ್ಮ ಮುಖದ ಪೇಪರ್ ಅಲ್ಲಿ ಹಾಕಿಸುದು, ಜನ ಕುಚ್ಚಲಕ್ಕಿ ತಿಂದಂತ ಸಂತೋಷ. ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕುಚ್ಚಲಕ್ಕಿ ತರಲಿಕ್ಕೆ ಯೋಗ್ಯತೆ ಇಲ್ಲದಂತ ಅವ್ರಿಗೆ ಜನಪದ ಹೇಳಿಕೊಂಡ್ರೆ ಸಾಧ್ಯ ಉಂಟ? ಮತ್ತೆ ಇವರು ಬೇರೆ ಯಾವ್ದು ಮಾತಾಡಲಿಕ್ಕೆ ಆಗ್ತದೆ? ಆಯ್ತಲ್ಲ, ಒಂದು ರೇಷನ್ ಕಾರ್ಡ್ ಕೊಡುವಂತ ಒಂದು ಅರ್ಹತೆ ಮತ್ತು ಯೋಗ್ಯತೆ ಸರ್ಕಾರಕ್ಕೆ. ನಾವು ಗುಜರಾತ್ ಕೂಡ ಕೊಟ್ಟಿದ್ದೇವೆ, 5 ನಿಮಿಷದಲ್ಲಿ ನೀವು ಇದನ್ನು ತಕೊಂಡು ಹೋಗಿ ಅಂತ. ಯಾವುದು ರೇಷನ್ ಕಾರ್ಡ್ ತಕೊಂಡು ಹೋಗಿ ಅಂತ ನಾವು ಹೇಳಿದ್ದೇವೆ. ನಾವು ಜನರಿಗೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ಮಲ್ಟಿಸ್ಪೆಲ್ ಆಪನ್ ಮಾಡ್ತಂತ ಹೇಳಿದ್ರು, ಇದನ್ನು ಮಾಡ್ಲಿಕ್ಕೆ ಆಯ್ತಾ? ಈಗ ಇದನ್ನೆಲ್ಲ ಜನ ಕೇಳುವಾಗ ಇದನ್ನು ಕೇಳ್ಬೇಡಿ, ನೀವು ಹೀಗೆ ಹೋಗಿ ಅಂತೇಳಿ ಜನರೊಂದಿಗೆ ತಪ್ಪಿಸುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಜನರಿಗೆ ಕೂಡ ಅರ್ಥ ಆಗಿದೆ ಜನಪರವಾಗಿ ಇವರಿಗೆ ಯಾವುದೇ ಅರ್ಹತೆ ಇಲ್ಲ. ಡಬಲ್ ಇಂಜಿನ್ ಸರ್ಕಾರದ ಫ್ಯೂಲೇ ಅದು ಕಮ್ಯುನಿಯಲ್ ಫ್ಯೂಲ್. ಅವರ ಸೈಲೆನ್ಸ್ ಅಲ್ಲಿ ಬರುವಂತ ಹೊಗೆ
ಅದು ವಿಷ. ವಿಷ ಯಾರನ್ನು ಬದುಕಿಸುವುದಿಲ್ಲ, ವಿಷಯನ ಮುಗಿಸ್ತದೆ. ಅವರ ಇಂಜಿನ್ ಮತ್ತು ಅವರ ಬಾಡಿ ಇದೆಯಲ್ಲ, ಅದು ಕಟ್ಟಿದೆ ಜನಸಾಮಾನ್ಯರ ಬಡವರ ಕಣ್ಣೀರಲ್ಲಿ ಮತ್ತು ರಕ್ತದಲ್ಲಿ. ಕೆಲಸ ಕಾಲ ಬಂದಿದೆ, ಈ ರಾಜ ಜನತೆ ಇವರ ಇಂಜಿನ್ ಅನ್ನು ಸ್ಕ್ರಾಪ್ ಮಾಡ್ತಿದ್ದು ಬಿಸಾಡ ಗುಜರಿಗಾಗಿ ಕಲಿಸ್ತಾರೆ. ಇವರ ಈ ಡಬಲ್ ಇಂಜಿನ್ ಅನ್ನು ಗುಜರಿಗೆ ಹಾಕುವ ಕಾಲ ಬಂದಿದೆ. ಜನ ಅದನ್ನು ಮುಂದಿನ ಮಾಡ್ತಾರೆ, ಯಾಕೆ ಸಾಕಾಗಿದೆ ನೋಡಿ. ನಮ್ಗೆ ಅದು ಪರಿಚಯ ಇರ್ತದೆ ರಾಜ್ಯ ರಾಷ್ಟ್ರ ನಾಯಕರು. ಸಾಮಾನ್ಯ ಜನತೆ ಹೋದವ್ರು ಗೊತ್ತಿರುವುದಿಲ್ಲ ಈ ರೀತಿ ಫೀಡ್ ಆಗಿ ಬರುವಂತದ್ದು, ಈ ರೀತಿ ಗೆಲ್ಲುವಂಥದ್ದು ಸತ್ಯ ಅನಿಸ್ತಾರೆ. ಅದಕ್ಕಾಗಿ ಆ ರಾಷ್ಟ್ರ ಮಟ್ಟದ ನಾಯಕರ ಹೆಸರು ಅವರ ಹೆಸರಲ್ಲಿ ಕೂಡ ಇವತ್ತು ಮೋಸ ಮಾಡಬಾರ್ದು, ಇಲ್ಲಿ ಜನರಿಗೆ ಕೂಡ ಮೋಸ ಆಗಬಾರ್ದು ಅಂತ ಹೇಳಿ ನಾವು ಜಾಗೃತಿ ವಹಿಸೋದ್ರ ಬಗ್ಗೆ ಮಾಹಿತಿ ಕೊಡಿ. ಯಾರು ಏನಂತ ಹೇಳಿ ಡಿಪಾರ್ಟ್ಮೆಂಟ್ ಹೇಳ್ಬೇಕು ನಮ್ಗೆ ಹೌದು. ಇಲ್ಲ ನಮ್ಮ ಬೇರೆ ಕಲ್ಸಿದೆ ಅಲ್ಲ, ಅವ್ರಿಗೆ ಮೊನ್ನೆ ಮಾಹಿತಿ ಎಲ್ಲ ಕೊಟ್ಟಿದೆ. ಇಂಥ ನಾವು ಅದನ್ನು ಹೊರಗೆ ಕರ್ತಾರೆ, ಅಟ್ಲೀಸ್ಟ್ ಒಂದು ಜನರಿಗೆ ಒಂದು ಗೊತ್ತಾಗ್ತದೆ ಈ ರೀತಿ ಮೋಸದ ಕಾಲ್ ಬರ್ತದೆ ಅಂತ ಹೇಳಿ ಒಂದು ಅವೇರ್ನೆಸ್ ಬರ್ತದೆ. ಜನಸಾಮಾನ್ಯರ ಮಧ್ಯೆ, ಇವರ ತಂದೆ ತಾಯಿಯಂದಿರ ಮಧ್ಯೆ, ಮಕ್ಕಳ ಮಧ್ಯೆ, ಇವನು ರಾಜಕೀಯವಾಗಿ ಇವ ವಿಭಾಗ ಮಾಡುವುದು ಸಮಾಜದಲ್ಲಿ ಜಾತಿ ಧರ್ಮ ಆಧಾರದಲ್ಲಿ ವಿಭಾಗ ಮಾಡಿ ರಾಜಕೀಯಕ್ಕೆ ಬರುವುದು. ಇದು ಯಾವುದೇ ನಡೆದಲ್ಲಿ ಗೊತ್ತಾದಾಗ ಇದೀಗ ಪಕ್ಷದ ನಾಯಕರ ಒಳಗಡೆ ಇವರು ಬಿರುಕು ಮೂಡಿಸ್ಲಿಕ್ಕೆ ಇಲ್ಲ ಸಲ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ನಾನು ಪಕ್ಷ ನಿನ್ನೆ ಹೇಳಿದ್ದೇನೆ ಎಂ ಪಿ ಅವರಿಗೆ ಕಮರ್ ಸಿಕ್ಕಿದಾಗ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬರ್ತದೆ, ರಮಣಂತ್ರ ಅವರು ಗೆಲ್ತಾರೆ ಮತ್ತು ಉತ್ಸವ ಸಚಿವರು ಅವರೇ ಆಗ್ತಾರಂತೇಳಿ ಅವ್ರನ್ನ ಚಾಲೆಂಜಿಂದ ಹಾಕಿದ್ದಾರೆ. ಆದ ಕಾರಣ ಇವರು ಈ ಮಾತು ಯಾವುದನ್ನು ಕೂಡ ಯಾವ ಜನರು ಕೂಡ ನಂಬಲಿಕ್ಕೆ ಯಾವ ಮಾತನ್ನು ಕೂಡ ನಂಬಲಿಕ್ಕೆ ಹೋಗುದಿಲ್ಲ. ಇವರೇ ಇವ್ರು ಯಾರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಮುಂದಿನ ದಿನ ಜನರೇ ಬಯದಂಗ ಅವರ ಪಕ್ಷದ ಒಳಗಿದ್ದವರು ಯಾರನ್ನ ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಮುಂದಿನ ದಿನದಲ್ಲಿ ಜನರೇ ಬಯದಂಗ ಪಡಿಸ್ತಾರೆ. ಸಿದ್ದರಾಮಯ್ಯರನ್ನು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು, ಇದು ಪ್ರತಿಪಾದ ಹೇಳ್ತಾ ಇದ್ದಾರೆ. ಆಗ ಹೋಗೋದ ವಿಚಾರವಿಲ್ಲ, ಆಗ ಚರ್ಚೆ ಮುಂದಿನ ಸಚಿವರಾಗಲಿಕ್ಕೆ ನಿಮ್ಗೆ ಸೂಟ್ ಹೊಲಿಸ್ಕೊಂಡೇ ಇದೆ. ನಾವು ಹಿಂದೆ ಕೂಡ ಸೂಟ್ ಹಾಕಿಲ್ಲ, ಈಗಲೂ ಕೂಡ ಸೂಟ್ ಹಾಕುದಿಲ್ಲ, ಇನ್ನು ಮುಂದಕ್ಕೂ ಕೂಡ ಸೂಟು ಹಾಕುದಿಲ್ಲ. ನಾವು ಯಾರ ನೇರ ಕೋಟ್ ಕೂಡ ಹಾಕುದಿಲ್ಲ. ಮೋದಿ ಸೂಟ್ ಹಾಕುದಿಲ್ಲ. ಹೌದು ಅಲ್ಲ, ಮೋದಿ ಅವರು ನೇರ ಕೋಟ್ ಹಾಕಿದ್ದಲ್ಲ, ಮೋದಿ ಕೋಟ್ ಅಲ್ಲ, ನೇರ ಮುಂಚೆ ಆಗ್ತಾ ಇದ್ರು ಅವಾಗ ಬ್ರಿಟಿಷರ ಕಾಲದಲ್ಲಿ, ಅದನ್ನೀಗ ಮೋದಿಯವರು ಹಾಕಿದ್ದಾರೆ. ಆಯ್ತು ಆ ಸೂಟ್ ಅನ್ನು ನಾನು ಮಂತ್ರಿಯಾಗಿ 20 ವರ್ಷ ಶಾಸಕ ಹಾಕಲಿಲ್ಲ, ಹಾಕುದೇ ಅವರು ಕೊಡೋದಿಲ್ಲ ಮೋದಿ ಎಲ್ಲ ಇವರೇ.